the stroke of the midnight hour, when the world sleeps, India will awake to life and freedom. ನಮಸ್ಕಾರ ವೀಕ್ಷಕರೇ, ಕರಾವಳಿ ವೀರರ ಸವಿನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ದೈಜುವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ. 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು. ಈ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಗಣ್ಯ ನಾಯಕರು ಹೋರಾಟಗಳನ್ನು ನಡೆಸಿದ್ದಾರೆ, ಚಳುವಳಿಗಳನ್ನು ನಡೆಸಿದ್ದಾರೆ, ಅದೇ ರೀತಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದಾರೆ, ಇನ್ನು ಅದೇ ರೀತಿ ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಇಂದು ಅಂತಹ ಗಣ್ಯ ನಾಯಕರನ್ನೆಲ್ಲ ಸ್ಮರಿಸುವ ಸುದಿನ. ಸ್ವಾತಂತ್ರ್ಯ ಹೋರಾಟ ಎಂದಾಗ ನಮಗೆ ತಟ್ಟನೆ ನೆನಪಾಗುವುದು ಸ್ವಾತಂತ್ರ್ಯ ಹೋರಾಟಗಾರರು. ಕರಾವಳಿ ಕರ್ನಾಟಕಕ್ಕೂ ಸ್ವಾತಂತ್ರ್ಯ ಹೋರಾಟಕ್ಕೂ ಸಂಬಂಧವಿದೆ. ಬ್ರಿಟಿಷರ ಮುಷ್ಟಿಯಲ್ಲಿದ್ದ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲು ಹಲವಾರು ನಾಯಕರು ಹೋರಾಟವನ್ನು ನಡೆಸಿದ್ದಾರೆ. ಅದರಲ್ಲಿ ಕರಾವಳಿಯ ವೀರರು ಕೂಡ ಭಾಗಿಯಾಗಿದ್ದರು. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಕರಾವಳಿ ಕರ್ನಾಟಕದ ವೀರ ನಾಯಕರ ಪರಿಚಯ ಮಾಡ್ತಾ ಇದ್ದೇವೆ. ವಿವಿಧ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಂದಿನ ಈ ಕಾರ್ಯಕ್ರಮದಲ್ಲಿ ಕರಾವಳಿ ಕರ್ನಾಟಕದ ವೀರರ ಬಗ್ಗೆ ನಿಮಗೆ ಪರಿಚಯ ಮಾಡಲಿದ್ದಾರೆ. ಕರಾವಳಿ ಕರ್ನಾಟಕದಲ್ಲಿಯೂ ಕೂಡ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಇತಿಹಾಸದ ಪುಟದಲ್ಲಿ ಇವರ ಹೆಸರು ಇಂದಿಗೂ ಕೂಡ ಅಜರಾಮರ. ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವಾಗ ನಾವು ಇವರ ಬಗ್ಗೆ ಕೇಳಿರುತ್ತೇವೆ. ಇಂದಿನ ಈ ವಿಶೇಷ ದಿನದಂದು ಕರಾವಳಿ ಕರ್ನಾಟಕದ ವೀರ ಹೋರಾಟಗಾರರ ಪರಿಚಯವನ್ನು ಮತ್ತೊಮ್ಮೆ ಮಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಂಭು ಶೆಟ್ಟಿ ಶಿರ್ವಾ ಇವರ ಬಗ್ಗೆ ನಾವು ಮಾತನಾಡಲೇಬೇಕು. ಶಿರ್ವಾದಲ್ಲಿ ಜನಿಸಿದ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ದೇಶಕ್ಕಾಗಿ ಇವರ ಮನಸ್ಸು ಸದಾ ಮಿಡಿಯುತ್ತಿತ್ತು. ಇದೀಗ ಇವರ ಪಾತ್ರದಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವಾ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಪ್ರಣಮ್ಯ ತಂತ್ರಿ. ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲಾ ವೀರರನ್ನು ನೆನೆಸುತ್ತಾ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಈ ಶುಭ ಗಳಿಗೆಯಲ್ಲಿ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ಶಿರ್ವಾ ಒಂದು ಪುಟ್ಟ ಗ್ರಾಮವೇ ಆಗಿರಬಹುದು, ಆದರೆ ಅದು ಒಂದು ಮುಂದುವರೆದ ಗ್ರಾಮವಾಗಿದೆ. ಶಿರ್ವಾ ಗ್ರಾಮವು ತನ್ನ ಮಲ್ಲಿಗೆ ಕೃಷಿಯಿಂದಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಮಲ್ಲಿಗೆಯ ಕಂಪನ್ನು ಎಲ್ಲೆಡೆ ಪಸರಿಸುವ ಈ ಗ್ರಾಮದ ಸದಸ್ಯ ನಾನು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಶಂಭು ಶೆಟ್ಟಿಯಾದ ನನ್ನ ಕೊಡುಗೆಯು ಒಂದು ಸಾಸಿವೆ ಕಾಳಿನಷ್ಟು ಎಂದು ಹೇಳಲು ಅಭಿಮಾನ ಪಡುತ್ತೇನೆ. ನಾನು 30 ಆಗಸ್ಟ್ 1918 ಜಾರಪ್ಪ ಶೆಟ್ಟಿ ಮತ್ತು ಅಪ್ಪಿ ಶೆಟ್ಟಿ ದಂಪತಿಯ ಹಿರಿಯ ಮಗನಾಗಿ ಜನಿಸಿದೆನು. 1947 ಶಿರ್ವಾದ ರತ್ನಾವತಿ ಹೆಗ್ಗಡ್ತಿಯವರನ್ನು ವಿವಾಹವಾದೆನು. ನನಗೆ 3 ಜನ ಮಕ್ಕಳು. ನಾನು ನನ್ನ ಗುರುಗಳಾದ ರಘುಪತಿ ಮಾಸ್ಟರು ಹೇಳುತ್ತಿದ್ದ ರಾಣಾ ಪ್ರತಾಪ್ ಸಿಂಹ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವರ ಜೀವನ ಚರಿತ್ರೆಯಿಂದ ಸ್ಫೂರ್ತಿಯನ್ನು ಪಡೆದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವ ಸಲುವಾಗಿ ನನ್ನ ಶಿಕ್ಷಣವನ್ನೇ ತ್ಯಜಿಸಿದೆನು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನನ್ನ ಪಾಲ್ಗೊಳ್ಳುವಿಕೆಯನ್ನು ಮನೆಯವರು ವಿರೋಧಿಸಬಹುದು ಎಂಬ ಹೆದರಿಕೆಯಿಂದಾಗಿ ಯಾರಿಗೂ ತಿಳಿಸದೆ ಬಾರ್ಕೂರಿನತ್ತ ಪ್ರಯಾಣ ಬೆಳೆಸಿದೆನು. 1937 ನಡೆದ ಪ್ರಥಮ ಮಹಾ ಚುನಾವಣೆಯಲ್ಲಿ ಸ್ವಯಂ ಸೇವಕನಾಗಿ ದುಡಿದ ನಾನು, ಅದೇ ಸಮಯದಲ್ಲಿ ಚುನಾವಣಾ ಪ್ರಚಾರಕ್ಕೆಂದು ಮುಲ್ಕಿಗೆ ಬಂದಿದ್ದ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಆತಿಥ್ಯದ ಹೊಣೆಯನ್ನು ಹೊತ್ತು ನಾನು ಅವರಿಂದ ಭೇಷ್ ಎನಿಸಿಕೊಂಡಿದ್ದೆನು. 2ನೇ ಮಹಾಯುದ್ಧ ಆರಂಭವಾದಾಗ ಬಾರ್ಕೂರಿನ ಗೋಪಾಲಕೃಷ್ಣ ದೇವಸ್ಥಾನದ ಮುಂದೆ ನಡೆದ ಸಾರ್ವಜನಿಕ ಸಭೆಯಲ್ಲಿ ಯುದ್ಧ ವಿರೋಧಿ ಘೋಷಣೆ ಮಾಡಿದ್ದೆನು. ಅಹಿಂಸೆಯಿಂದಲೇ ಯುದ್ಧವನ್ನು ವಿರೋಧಿಸಬೇಕು ಎಂಬ ಗಾಂಧೀಜಿಯವರ ತತ್ವವನ್ನು ಜನರಿಗೆ ಮನವರಿಕೆ ಮಾಡಿಕೊಡಲು ಕಾಲ್ನಡಿಗೆಯಲ್ಲಿ ಊರುರುಸುತ್ತಿದ್ದೆನು. 1941 ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಭಾಗವಹಿಸಿ 6 ತಿಂಗಳ ಕಠಿಣ ಜೈಲುವಾಸವನ್ನು ಬೆಳಗಾವಿಯ ಹಿಂಡಲಗಿ
ಮತ್ತು ಪುಣೆಯ ಯರವಾಡಾ ಸೆಂಟ್ರಲ್ ಜೈಲಿನಲ್ಲಿ ಅನುಭವಿಸಿದೆನು. 1942ರ ಚಲೇ ಜಾವ್ ಚಳುವಳಿಯಲ್ಲೂ ಮುಂಚೂಣಿಯಲ್ಲಿದ್ದೆನು. 1942 ಆಗಸ್ಟ್ನಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ನಡೆದ ಶಾಂತಿದಳ ಶಿಬಿರದಲ್ಲಿ ಸ್ವಯಂ ಸೇವಕ ತರಬೇತಿಯನ್ನು ಪಡೆದುಕೊಂಡು ಭಾರತ್ ಛೋಡೋ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಅವಕಾಶ ನನಗೆ ದೊರಕಿತು. 1940ರಿಂದ 1943ರವರೆಗೆ ಮುಲ್ಕಿ ಸರ್ಕಲ್ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿದ್ದೆನು. ಆನಂತರ 1945ರ ಜನವರಿ 23ರಂದು ಮುಂಬೈನಲ್ಲಿ ನೇತಾಜಿ ಸುಭಾಷ್ ಚಂದ್ರರ ಜಯಂತಿಯಂದು ನಿಷೇಧಾಜ್ಞೆ ಜಾರಿಯಿದ್ದರೂ ಅದನ್ನು ಉಲ್ಲಂಘಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಪೊಲೀಸರ ಲಾಠಿ ಪ್ರಹಾರದಿಂದ ಗಾಯಗೊಂಡಿದ್ದೆನು. ಆನಂತರ 1965ರ ಬಳಿಕ ನಾನು ಶಿರ್ವಕ್ಕೆ ಬಂದು ನೆಲೆಸಿದೆನು. ನನ್ನನ್ನು ನಾನೇ ಕೃಷಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡೆನು. ಎಕರೆಯೊಂದಕ್ಕೆ 38 ಕ್ವಿಂಟಲ್ ಭತ್ತವನ್ನು ಬೆಳೆದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕೃಷಿಕ ಎಂದು ಪ್ರಥಮ ಬಹುಮಾನವನ್ನು 1985ರಲ್ಲಿ ಪಡೆದುಕೊಂಡೆನು. ಡಾಕ್ಟರ್ ವಿಎಸ್ ಆಚಾರ್ಯರ ಮುಂದಾಳುತನದಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದ ಜನಸಂಘದ ಪ್ರಥಮ ಅಧ್ಯಕ್ಷನಾಗಿ, ಬಳಿಕ ಬಿಜೆಪಿಯ ಅಧ್ಯಕ್ಷನಾಗಿ, ಆನಂತರ 1984ರವರೆಗೆ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಸದಸ್ಯನಾಗಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷನಾಗಿ, ಆನಂತರ ಉಡುಪಿಯ ಸ್ವಾತಂತ್ರ್ಯ ಹೋರಾಟಗಾರರ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷನಾಗಿ ಹಲವು ವರ್ಷ ಸೇವೆಯನ್ನು ಸಲ್ಲಿಸುವ ಭಾಗ್ಯ ನನಗೆ ದೊರಕಿತು. ನಾನು ನವಯುಗ, ನವಭಾರತ, ರಾಯಭಾರಿ, ಉದಯವಾಣಿ ಮುಂತಾದ ಪತ್ರಿಕೆಗಳಲ್ಲಿ ಆಗಾಗ ರಾಷ್ಟ್ರೀಯ ವಿಚಾರಧಾರೆಯ ಲೇಖನಗಳನ್ನು ಪ್ರಕಟಿಸುತ್ತಿದ್ದೆನು. ಅಸ್ಪೃಶ್ಯತಾ ನಿವಾರಣೆ, ಮದ್ಯಪಾನ ವಿರೋಧ ಮತ್ತು ಖಾದಿ ಪ್ರಚಾರ ಮುಂತಾದ ವಿಷಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದೆನು. ನಾನು ಹಲವಾರು ಸಂಘ ಸಂಸ್ಥೆಗಳಿಂದ, ಶಾಲಾ ಕಾಲೇಜುಗಳಿಂದ, ಅಂತಾರಾಷ್ಟ್ರೀಯ ಸಂಸ್ಥೆಗಳಾದ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಹೀಗೆ 100ಕ್ಕಿಂತಲೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲ್ಪಟ್ಟಿರುವೆನು. ನಾನು ಹೀಗೆ ಹೇಳುವೆನೆಂದು ತಪ್ಪು ತಿಳಿಯಬೇಡಿ. ನಾನು ನನ್ನನ್ನು ನಾನೇ ಹೊಗಳಿಕೊಳ್ಳುತ್ತಿಲ್ಲ. ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕೆಂಬುದೇ ನನ್ನ ಆಶಯ. ಭಾರತದಂಥ ಮಹಾನ್ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಪಡೆದ ನಾನೇ ಧನ್ಯನು. ಅಂದಹಾಗೆ ನೀವೆಲ್ಲರೂ ಈ ವರ್ಷ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೀರಲ್ಲವೇ? ಒಳ್ಳೆಯದಾಗಲಿ, ಭಾರತವು ವಿಶ್ವಗುರು ಆಗಲಿ ಎಂದು ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್. ವೀಕ್ಷಕರೇ, ಶಂಭು ಶೆಟ್ಟಿ ಶಿರ್ವ ಇವರ ಬಗ್ಗೆ ತಿಳಿಯದೇ ಇದ್ದಂತಹ ಹಲವಾರು ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡೆವು. ಅದ್ಭುತವಾಗಿ ಮಾತನಾಡಿದ ಡಾನ್ ಬಾಸ್ಕೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿರ್ವ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಪ್ರಣಮ್ಯ ತಂತ್ರಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ನಾಡ್ ಸದಾಶಿವರಾವ್ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ನಿಷ್ಠಾವಂತ ಸ್ವಾತಂತ್ರ್ಯ ಹೋರಾಟಗಾರರು. ಇವರ ಮನಸ್ಸು ಕೂಡ ದೇಶಕ್ಕಾಗಿ ಸದಾ ತುಡಿಯುತ್ತಿತ್ತು. ನಿಷ್ಠಾವಂತ ಹೋರಾಟಗಾರರಲ್ಲಿ ಒಬ್ಬರಾಗಿರುವ ಕಾರ್ನಾಡ್ ಸದಾಶಿವರಾವ್ ಇವರ ಬಗ್ಗೆ ಇದೀಗ ಮಾತನಾಡಲಿದ್ದಾರೆ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಇಲ್ಲಿನ ವಿದ್ಯಾರ್ಥಿಯಾಗಿರುವಂತಹ ಜ್ಞಾನೇಶ್. ನಾವು ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಎಷ್ಟು ಪ್ರಮುಖವೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಈ ಪೀಳಿಗೆಯವರಲ್ಲಿ, ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ, ಅದರಲ್ಲೂ ಕಾರ್ನಾಡ್ ಸದಾಶಿವರಾವ್ ಅವರ ಪಾತ್ರದ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಬಹುಶಃ ಅನೇಕರಿಗೆ ಇವರ ಬಗ್ಗೆ ಗೊತ್ತೇ ಇಲ್ಲ. ಕಾರಣ, ಪಠ್ಯದಲ್ಲಾಗಲಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣಗಳಲ್ಲಾಗಲಿ ಇವರ ಬಗ್ಗೆ ಹೇಳುವುದೇ ಇಲ್ಲ. ಕೇವಲ ಪ್ರಮುಖ ನಾಯಕರ ಹೆಸರುಗಳನ್ನಷ್ಟೇ ಹೇಳುತ್ತಾರೆ. ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಅನೇಕ ವ್ಯಕ್ತಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವರಲ್ಲಿ ನಾವು ಮರೆಯಲೇಬಾರದಂಥ ಸ್ವಾತಂತ್ರ್ಯ ಹೋರಾಟಗಾರ ಕಾರ್ನಾಡ್ ಸದಾಶಿವರಾವ್. ಇವರನ್ನು ದಕ್ಷಿಣ ಭಾರತದ ಗಾಂಧಿ ಎಂದೇ ಕರೆಯುತ್ತಾರೆ. ಇವರು 1881ರಲ್ಲಿ ಮಂಗಳೂರಿನ ಒಂದು ಶ್ರೀಮಂತ ಮನೆತನದಲ್ಲಿ ಜನಿಸಿದ್ದರು. ಇವರ ತಂದೆ ಪ್ರಸಿದ್ಧ ವಕೀಲರಾದ ರಾಮಚಂದ್ರ ರಾಯರು ಹಾಗೂ ತಾಯಿ ರಾಧಾಬಾಯಿ. ಈ ದಂಪತಿಗಳ ಏಕೈಕ ಪುತ್ರನಾಗಿದ್ದ ಸದಾಶಿವರಾವ್ ಅವರು ಹುಟ್ಟುವಾಗಲೇ ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡೇ ಹುಟ್ಟಿದ್ದರೂ ಕೂಡ ಬಡವರನ್ನು ಕಂಡಾಗ ಮರುಗುವ ಗುಣ ಇವರಿಗೆ ಸಣ್ಣ ಹುಡುಗನಾಗಿದ್ದಾಗಲಿಂದಲೇ ಇತ್ತು.
ಇವರು ತಮ್ಮ ಆಟದ ಸಾಮಾನುಗಳನ್ನು ಬಡ ಮಕ್ಕಳೊಂದಿಗೆ ಹಂಚಿಕೊಂಡು ಆಡುತ್ತಿದ್ದರು. ಇವರು ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿ ನಂತರ ಮುಂಬೈನಲ್ಲಿ ವಕೀಲ ಶಿಕ್ಷಣ ಪೂರೈಸಿದರು. ಅದಾಗಲೇ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಬಿರುಗಾಳಿ ಬೀಸಲಾರಂಭಿಸಿತ್ತು. ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟಿದ್ದರು. ಗಾಂಧೀಜಿಯವರ ಕರೆಗೆ ಓಗೊಟ್ಟು ತಮ್ಮ ಜೀವನದ ಕೊನೆಯವರೆಗೂ ಸ್ವಾತಂತ್ರ್ಯ ಹೋರಾಟಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಮಹಾನುಭಾವರು. ಇವರು ಸಾಮಾಜಿಕ ಕ್ರಾಂತಿಕಾರಿ ಹಾಗೂ ಜಾತಿ ತಾರತಮ್ಯಗಳ ವಿರುದ್ಧ ಧ್ವನಿ ಎತ್ತಿದರು. ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದರು. ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದರು. ಇವರ ಹೋರಾಟಕ್ಕೆ ಪತ್ನಿ ಶಾಂತಾಬಾಯಿ ಕೂಡ ಬೆಂಬಲ ನೀಡಿದ್ದರು. ಇವರು ವಿಧವೆ ಮಹಿಳೆಯರಿಗೆ ನೆರವು ನೀಡುವ ಸಲುವಾಗಿ ಮಹಿಳಾ ಸಭಾ ಸ್ಥಾಪಿಸಿ ಅವರನ್ನು ಸ್ವಾವಲಂಬಿಯನ್ನಾಗಿ ಮಾಡುವಲ್ಲಿ ಪಣತೊಟ್ಟರು. ಇವರು ಹಿಂದುಳಿದ ವರ್ಗದವರೂ ಕೂಡ ದೇವಾಲಯಗಳಿಗೆ ಹೋಗುವಂತಾಗಬೇಕು, ಅವರಿಗೂ ಪ್ರವೇಶ ನೀಡಬೇಕೆಂದು ಕೊನೆಯವರೆಗೂ ಹೋರಾಟ ನಡೆಸಿದರು. ಕಾಳಿ ದೇವಾಲಯಗಳಲ್ಲಿ ನಡೆಯುತ್ತಿದ್ದ ಪ್ರಾಣಿ ಬಲಿಯನ್ನು ವಿರೋಧಿಸಿದರು. 1919 ನಡೆದ ಜಲ್ಯನ್ ವಾಲಾ ಬಾಗ್ ಹತ್ಯಾಕಾಂಡ ಮತ್ತು ರೌಲೆಟ್ ಕಾಯ್ದೆ ವಿರುದ್ಧ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸತ್ಯಾಗ್ರಹ ನಡೆಸಿದವರು ನಮ್ಮ ಕಾರ್ನಾಡ್ ಸದಾಶಿವರಾವ್. ಇವರ ಹೋರಾಟದ ಫಲವಾಗಿ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೆಚ್ಚಿತ್ತು. ಇವರ ಮನೆ ಕಾಂಗ್ರೆಸ್ ಕಾರ್ಯಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಿತ್ತು. ಇವರ ಮನೆಗೆ ದೇಶದ ಪ್ರಮುಖ ನಾಯಕರಾದ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸಿಆರ್ ದಾಸ್, ಕಸ್ತೂರಿಬಾ ಮುಂತಾದವರು ಭೇಟಿ ನೀಡಿದ್ದರು. ಇವರು ಸ್ವಾತಂತ್ರ್ಯ ಹೋರಾಟ ನಡೆಸುತ್ತಿರುವಾಗ ಇವರ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ನಡೆಯಿತು. ಅದು ಇವರ ಏಕೈಕ ಪುತ್ರಿಯ ಸಾವು. ಇದರಿಂದ ನೊಂದುಕೊಂಡ ಕಾರ್ನಾಡ್ ಸದಾಶಿವರಾವ್ ಅವರು ಅಹಮದಾಬಾದಿಗೆ ತೆರಳಿ ಅಲ್ಲಿ ಗಾಂಧೀಜಿಯವರೊಂದಿಗೆ ಕೆಲಕಾಲ ಕಳೆದರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜನರು ಪ್ರವಾಹ ಪರಿಸ್ಥಿತಿ ಎದುರಿಸಬೇಕಾಗಿತ್ತು. ಇದನ್ನು ತಿಳಿದ ಕಾರ್ನಾಡ್ ಸದಾಶಿವರಾವ್ ಅವರು ತಮ್ಮ ಜನರ ನೆರವಿಗಾಗಿ ಧಾವಿಸಿ ಬಂದು ಮತ್ತೆ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರು. ಶ್ರೀಮಂತ ಮನೆತನದಲ್ಲಿ ಜನಿಸಿದ್ದ ಕಾರ್ನಾಡ್ ಸದಾಶಿವರಾವ್ ಅವರು ಸಾಯುವಾಗ ಅವರ ಶವ ಸಂಸ್ಕಾರಕ್ಕೂ ಹಣವಿರಲಿಲ್ಲ. ತಮ್ಮ ಸಮಸ್ತ ಹಣವನ್ನು ಬಡವರಿಗಾಗಿಯೇ ಖರ್ಚು ಮಾಡಿದರು. ದಂಡಿನಡೆಗೆ ಉಪವಾಸ ಸತ್ಯಾಗ್ರಹದ ನಂತರ ಅವರ ಆರೋಗ್ಯ ಹದಗೆಡಲು ಆರಂಭಿಸಿತ್ತು. ಅವರು 1936 ಫೈಜಾಬಾದ್ನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಅದಾಗಲೇ ಅವರಿಗೆ ಜ್ವರ ವಿಪರೀತವಾಗಿ ಕಂಗಡಿಸಿತ್ತು. ಅಲ್ಲಿಂದ ಮುಂಬೈಗೆ ವಾಪಸ್ ಆದ ಕಾರ್ನಾಡ್ ಸದಾಶಿವರಾವ್ ಅವರು 1937 ಜನವರಿ 9 ಸಾವನ್ನಪ್ಪಿದ್ದರು. ಒಟ್ಟಿನಲ್ಲಿ ಸಾಮಾಜಿಕ ಚಳುವಳಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿ ದೀನದಲಿತರ ಕೆಳವರ್ಗದ ಶೋಷಣೆ ವಿರುದ್ಧ ಹೋರಾಡಿ ಅವರ ಸುಧಾರಣೆಗೆ ಶ್ರಮಿಸಿದ ಕರ್ನಾಟಕದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ನಿರ್ಮಿಸಿ ಗಾಂಧೀಜಿಯವರ ಹೋರಾಟದಿಂದ ಸ್ಫೂರ್ತಿ ಪಡೆದ ನಮ್ಮ ಕಾರ್ನಾಡ್ ಸದಾಶಿವರಾವ್ ಅವರ ಜೀವನ ನಮಗೆಲ್ಲರಿಗೂ ಆದರ್ಶ. ವೀಕ್ಷಕರೇ, ಕಾರ್ನಾಡ್ ಸದಾಶಿವರಾವ್ ಇವರ ಬಗ್ಗೆ ಮನ ಮುಟ್ಟುವಂತೆ ಮಾತನಾಡಿದ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಇಲ್ಲಿನ ವಿದ್ಯಾರ್ಥಿ ಜ್ಞಾನೇಶ್ ಅವರಿಗೆ ತುಂಬಾ ಧನ್ಯವಾದಗಳು. ಉಮಾಬಾಯಿ ಕುಂದಾಪುರ ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಇವರ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಿ. ಕುಂದಾಪುರದ ಪರಿಸರದಲ್ಲಿ ಜನಿಸಿದ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕುಟುಂಬವನ್ನು ನೋಡುವುದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಕೂಡ ಇವರು ಭಾಗಿಯಾಗಿದ್ದರು. ವೀರ ವನಿತೆ ಎನ್ನುವ ಪಟ್ಟವನ್ನು ಕೂಡ ಇವರು ಪಡೆದಿರುತ್ತಾರೆ. ಇದೀಗ ಇವರ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಬರಲಿದ್ದಾರೆ SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಇಲ್ಲಿನ ವಿದ್ಯಾರ್ಥಿನಿಯಾಗಿರುವಂತಹ ಯಶಸ್ವಿನಿ ಬಾರ್ಕೂರು. ದೇಶ ನನ್ನದು, ನನ್ನದು ನಾಡು, ಎನ್ನದವನೆಯದೆ ಸುಡುಗಾಡು ಎಂಬ ಕವಿವಾಣಿಯಂತೆ ಭಾರತೀಯರಾದ ನಮಗೆ ಭಾರತಾಂಬೆಗೆ ಸೇವೆ ಸಲ್ಲಿಸುವ ಸೌಭಾಗ್ಯ ಒದಗಿದೆ. ನನ್ನೆಲ್ಲ ನೆಚ್ಚಿನ ದೇಶ ಬಾಂಧವರೇ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಂದಿಗೆ 75 ವರ್ಷಗಳೇ ಕಳೆದಿವೆ. ಈ ಶುಭ ಸಂದರ್ಭದಲ್ಲಿ ಭಾರತ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಅದೆಷ್ಟೋ ಮಹಾ ಮಹಿಮರನ್ನು ಸ್ಮರಿಸಿಕೊಳ್ಳುವುದು ನಾವು ದೇಶಕ್ಕಾಗಿ ಮಾಡಬಹುದಾದ ಒಂದು ಅಳಿಲ ಸೇವೆ. ಸ್ವಾತಂತ್ರ್ಯ ಹೋರಾಟಗಾರರು ಪಟ್ಟಪಾಡು, ಉಂಡ ನೋವು ಹಾಗೂ ದೇಶಕ್ಕಾಗಿ ಮಾಡಿದ ತ್ಯಾಗದ ಕಥೆಗಳನ್ನು ಓದುವಾಗಲೆಲ್ಲ ಮೈ ಮನಗಳು ರೋಮಾಂಚನವಾಗುತ್ತದೆ.
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂತೆ ಎಲ್ಲಿ ಸ್ತ್ರೀಯರನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರುತ್ತಾರೆ. ಭಾರತೀಯ ಪರಂಪರೆಯಲ್ಲಿ ಸ್ತ್ರೀಯೊಬ್ಬಳಿಗೆ ಗೌರವ ಹಾಗೂ ಪೂಜನೀಯ ಸ್ಥಾನವಿತ್ತು. ಎಲ್ಲ ಕೆಲಸಗಳಿಗೂ ಅವಕಾಶ ನೀಡಲಾಗುತ್ತಿತ್ತು. ಪರಕೀಯರ ದಾಳಿ ನಮ್ಮ ದೇಶದ ಮೇಲಾದರೂ ಸಹ ಸ್ತ್ರೀಯರು ಹಿಂದಡಿಯಿಡಲಿಲ್ಲ. ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬುದನ್ನು ಸಾಬೀತುಪಡಿಸುವಂತೆ ಅದೆಷ್ಟೋ ವೀರ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರದ ಉಮಾಬಾಯಿ ಅವರು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಉಮಾಬಾಯಿ ಅವರು ಗೋಲಿಕೇರಿ ಕೃಷ್ಣ ಹಾಗೂ ತುಂಗಾಬಾಯಿ ದಂಪತಿಗಳ ಮಗಳಾಗಿ March 25, 1892 ಜನಿಸಿದರು. 30ರ ಹರೆಯಲ್ಲಿ ಮನೆಯ ನೆಮ್ಮದಿಗೆ ತಿಲಾಂಜಲಿ ಇತ್ತು. ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬುವ ಏಕೈಕ ಗುರಿಯನ್ನು ಹೊಂದಿದರು. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದ ತಿಲಕ್ರವರು ತೀರಿಕೊಂಡಾಗ ಅವರ ಅಂತಿಮ ದರ್ಶನಕ್ಕೆ ತೆರಳಿದ್ದ ಉಮಾಬಾಯಿ ಅವರು ಆ ಕ್ಷಣದಲ್ಲಿಯೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ದೃಢ ನಿರ್ಧಾರವನ್ನು ಕೈಗೊಂಡರು. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಮಂತ್ರವನ್ನು ಪಠಿಸುತ್ತಾ ಸದಾ ದೇಶಕ್ಕಾಗಿ ಹೋರಾಡುವ ಉಮಾಬಾಯಿ ಅವರಿಗೆ ಮಾವ ಆನಂದರಾವ್ ಕುಂದಾಪುರ ಹಾಗೂ ಪತಿ ಸಂಜೀವರಾವ್ ಕುಂದಾಪುರ ಒತ್ತಾಸೆಯಾಗಿ ನಿಂತರು. ಹೆಣ್ಣು ಹೆಣ್ಣೆಂದೇಕೆ ಜರೆಯುವಿರಿ, ಹೆಣ್ಣಾದರೇನಂತೆ, ಹೆಣ್ಣಿನಲ್ಲಿ ಕೆಚ್ಚಿಲ್ಲವೇ ಎನ್ನುವ ಸತ್ಯವನ್ನು ಸಮಾಜಕ್ಕೆ ಸಾರಿದರು. ಮಹಿಳಾ ಸಬಲೀಕರಣ ಹಾಗೂ ಗಾಂಧೀಜಿಯವರ ಸ್ವದೇಶಿ ಚಳುವಳಿಯ ಕುರಿತಾಗಿ ಪ್ರತಿ ಮನೆಯನ್ನು ಹೊಕ್ಕು ಮಹಿಳೆಯರಲ್ಲಿ ರಾಷ್ಟ್ರ ಪ್ರಜ್ಞೆಯನ್ನು ಮೂಡಿಸಿದರು. ಈ ನಡುವೆ ಪತಿ ಸಂಜೀವ್ ರಾವ್ ಅವರ ಮರಣ ಬರ ಸಿಡಿಲಿನಂತೆ ಅಪ್ಪಳಿಸಿತು. ಆದರೂ ವಿಚಲಿತರಾಗದ ಉಮಾಬಾಯಿ ಅವರು ಮಾವ ಆನಂದರಾವ್ ಒಡನೆ ಹುಬ್ಬಳ್ಳಿಗೆ ತೆರಳಿದರು. ಜೀವನವೇ ಭಯ ಅಂದುಕೊಳ್ಳುವವರು ಇತಿಹಾಸದ ಪುಟಗಳಲ್ಲಿ ಕಾಣದೇ ಮರೆಯಾಗುತ್ತಾರೆ. ಜೀವನದಲ್ಲಿ ಧೈರ್ಯದಿಂದ ಮುನ್ನುಗ್ಗುವವರು ಹೊಸ ಚರಿತ್ರೆಯನ್ನೇ ಸೃಷ್ಟಿಸುತ್ತಾರೆ ಎನ್ನುವ ಸತ್ಯವನ್ನು ಅರ್ಥೈಸಿಕೊಂಡರು. ತಿಲಕ್ ಕನ್ಯಾ ಶಾಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟಗಾರರಾದ ಡಾಕ್ಟರ್ ಎನ್ಎಸ್ ಹರ್ಡಿಕರ್ ಇವರು ಸ್ಥಾಪಿಸಿದ ಹಿಂದೂಸ್ತಾನಿ ಸೇವಾದಳ್ ಇದರ ಮುಖ್ಯಸ್ಥರಾದರು. ತದನಂತರ ಹುಬ್ಬಳ್ಳಿಯಲ್ಲೊಂದು ಮಹಿಳಾ ಭಗಿನಿ ಮಂಡಳಿಯನ್ನು ಸ್ಥಾಪಿಸಿ ಮಹಿಳೆಯರನ್ನು ಒಗ್ಗೂಡಿಸಿದರು. ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಮ್ಮಲ್ಲಿ ಪ್ರಬಲವಾಗಿದ್ದಾಗ ಸೋಲು ನಮ್ಮನ್ನೆಂದಿಗೂ ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ ಎಂಬ ಕಲಾಂರವರ ನುಡಿಯಂತೆ ಉಮಾಬಾಯಿ ಅವರಲ್ಲಿದ್ದ ದಿಟ್ಟತನ ಹಾಗೂ ಅಪಾರ ಆತ್ಮವಿಶ್ವಾಸ ಅವರು ಇಡುತ್ತಿದ್ದ ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಯಶಸ್ಸನ್ನೇ ತಂದುಕೊಡುತ್ತಿತ್ತು. ಅವರ ಎಣೆಯಿಲ್ಲದ ಸಾಮರ್ಥ್ಯಕ್ಕೆ ಕನ್ನಡಿ ಹಿಡಿದಂತೆ 1924 ಬೆಳಗಾವಿಯಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಆಯೋಜಕಿಯಾಗಿ ಎಲ್ಲರ ಮೆಚ್ಚುಗೆ ಗಳಿಸಿದರು. 1934 ಬಿಹಾರದಲ್ಲಿ ಭೂಕಂಪವಾದಾಗ ಸಂತ್ರಸ್ತರಿಗೆ ನೆರವಾದರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಅದೆಷ್ಟೋ ಹೋರಾಟಗಾರರಿಗೆ ಧೈರ್ಯವನ್ನು ತುಂಬಿಸಿದರು. ತದನಂತರ 1944 ಗಾಂಧೀಜಿಯವರು ಉಮಾಬಾಯಿ ಅವರನ್ನು ಕಸ್ತೂರ್ಬಾ ಟ್ರಸ್ಟ್ನ ಮುಖ್ಯಸ್ಥರನ್ನಾಗಿ ನೇಮಿಸಿದರು. ಕಡಿದಂತೆಲ್ಲ ಮತ್ತೆ ಮತ್ತೆ ಚಿಗುರುವ ಗಿಡದಂತೆ, ಬಳಸಿದಂತೆಲ್ಲ ಮತ್ತೆ ಮತ್ತೆ ಬೆಳೆಯುವ ಅಕ್ಷಯ ಪಾತ್ರೆಯಂತೆ ಉಮಾಬಾಯಿ ಅವರು ಬದುಕಿನಲ್ಲಿ ಬೆಳೆಯುತ್ತಾ ಹೋದರು. ದೇಶಕ್ಕಾಗಿ, ದೇಶದ ಜನರಿಗಾಗಿ ಸುಸ್ತರಿಯದೇ ದುಡಿದು ದೇಶ ಸೇವೆಯಲ್ಲಿಯೇ ನೆಮ್ಮದಿಯನ್ನು ಕಂಡು ಶತಾಯುಷಿಯಾಗಿ ಬಾಳಿ 1992 ಉಮಾಬಾಯಿ ಅವರು ವಿಧಿವಶರಾದರು. ಇಂತಹ ಮಹಾನ್ ಚೇತನ ಶಕ್ತಿಗಳಿಗೆ ನಮ್ಮ ಮನದಂಗಳದಲ್ಲಿ ನಿತ್ಯ ದೀವಿಗೆಯನ್ನು ಬೆಳಗಿಸಿ ಹಾಗೂ ಪುಷ್ಪ ನಮನವನ್ನು ಸಲ್ಲಿಸಿ ಗೌರವಿಸೋಣ. ಧನ್ಯವಾದಗಳು. ವೀಕ್ಷಕರೇ, ಉಮಾಬಾಯಿ ಕುಂದಾಪುರ ಇವರ ಬಗ್ಗೆ ಮಾತನಾಡಿದ SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದ ವಿದ್ಯಾರ್ಥಿನಿಯಾಗಿರುವಂತಹ ಯಶಸ್ವಿನಿ ಬಾರ್ಕೂರು, ಇವರಿಗೆ ಧನ್ಯವಾದಗಳು. ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದಲ್ಲಿದ್ದ ನಾವು ನಿಮಗೆ ಕರಾವಳಿ ಕರ್ನಾಟಕದ ಹಲವು ವೀರ ಹೋರಾಟಗಾರರ ಬಗ್ಗೆ ಪರಿಚಯ ಮಾಡುತ್ತಿದ್ದೇವೆ. ಗೋಪಾಲ್ ರಾವ್ ಹಿರಿಯಡ್ಕ ಇವರು ಉಡುಪಿಯ ಹಿರಿಯಡ್ಕದಲ್ಲಿ ಜನಿಸಿದವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು. ಇವರ ಬಗ್ಗೆ ನಾವು ನೀವೆಲ್ಲರೂ ಕೇಳಿದ್ದೇವೆ. ಇದೀಗ ಇವರ ಬಗ್ಗೆ ಮಾತನಾಡಲಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಒಳಕಾಡು ಇಲ್ಲಿನ ವಿದ್ಯಾರ್ಥಿನಿ ಚೈತ್ರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ. ನಾನು ಸರ್ಕಾರಿ ಪ್ರೌಢಶಾಲೆ ಒಳಕಾಡು ಇಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ಗೋಪಾಲ್ ರಾವ್ ಹಿರಿಯಡ್ಕ ಇವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಗೋಪಾಲ್ ರಾವ್ ಹಿರಿಯಡ್ಕ ಇವರು 1919 December 15 ಹಿರಿಯಡ್ಕ ರೈತ ದಂಪತಿಗಳಾದ ಶೇಷಗಿರಿ ರಾವ್ ಮತ್ತು ಲಕ್ಷ್ಮೀಬಾಯಿ ದಂಪತಿಗೆ ಜನಿಸಿದ 6 ಮಕ್ಕಳಲ್ಲಿ ಒಬ್ಬರಾಗಿದ್ದರು.
ಇವರು ತಮ್ಮ ಶಿಕ್ಷಣವನ್ನು ಮದನಂತೇಶ್ವರಿ ಬಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಹಿರೇಡ್ಕ ಬೋರ್ಡ್ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ ಪೂರ್ಣಗೊಳಿಸಿದರು. ಏಳನೇ ತರಗತಿಗೆ ತಮ್ಮ ಶಿಕ್ಷಣವನ್ನು ನಿಲ್ಲಿಸಬೇಕಾಯಿತು. ಅವರ ಕುಟುಂಬವು ಕೃಷಿಯತ್ತ ಇದ್ದ ಕಾರಣ ಅವರು ಸ್ವಾಭಾವಿಕವಾಗಿಯೇ ಕೃಷಿಯತ್ತ ಒಲವು ತೋರಿದರು. ಇವರು ತಮ್ಮ 100ನೇ ವಯಸ್ಸಿನಲ್ಲಿಯೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಅಪೂರ್ವ ನೆನಪುಗಳನ್ನು ಹೊಂದಿದ್ದಾರೆ. ಇವರು ತಮ್ಮ ಸಂದರ್ಶನದಲ್ಲಿ ಹೀಗೆ ಹೇಳಿದ್ದರು. ಉಪ್ಪೂರಿನ 8 ಗ್ರಾಮಗಳಲ್ಲಿ ತೊಗರಿ ಮಾರಾಟ ಮಾಡಲಾಗುತ್ತಿತ್ತು. ಬ್ರಿಟಿಷರು ಅದರ ಮೇಲೆ ತೆರಿಗೆಯನ್ನು ವಿಧಿಸುತ್ತಿದ್ದರು. ನಾವು ತುಳುವಿನಲ್ಲಿ ಹಾಡಿ ಅದನ್ನು ಪ್ರತಿಭಟಿಸುತ್ತಿದ್ದೆವು. ನಮ್ಮದು ವಿಶ್ವನಾಥ ಹೆಗಡೆ, ವಾದಿರಾಜ ಹೆಗಡೆ, ಬಾರ್ಬರ್ ದೇಜ, ಶೀನಶೇರಿಗಾರ ಹಾಗೂ ರಘುನಾಥ್ ರಾವ್ ಸೇರಿದಂತೆ 8 ಜನರ ಗುಂಪಾಗಿತ್ತು. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಬ್ರಿಟಿಷರು ಇಲ್ಲಿಗೆ ಬರದಂತೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ. ಕೊಂಡಾಡಿಯ ಸೇತುವೆಯನ್ನೇ ಒಡೆದು ಹಾಕಿದ್ದೇವೆ. ಟೆಲಿಗ್ರಾಮ್ ಕಂಬಗಳನ್ನು ಎಳೆದುಕೊಂಡು ಬಂದು ಬೇರೆಡೆಗೆ ಸ್ಥಳಾಂತರಿಸಿದ್ದೇವೆ. ಮರಗಳನ್ನು ಕಡಿದು ರಸ್ತೆಗಳನ್ನು ನಿರ್ಬಂಧಿಸಿ ಬ್ರಿಟಿಷರು ಇಲ್ಲಿಗೆ ಬರದಂತೆ ತಡೆದಿದ್ದೇವೆ. ಇದಕ್ಕಾಗಿ ನಮ್ಮ ಪರಿಶ್ರಮ ಅಪಾರ ಎಂದು ಸಂದರ್ಶನದಲ್ಲಿ ಹೀಗೆ ಹೇಳಿದ್ದರು. ಹೀಗೆ ಇನ್ನೊಂದು ಮಾತನ್ನು ನಾನು ಹೇಳಲಿಚ್ಛಿಸುತ್ತೇನೆ. ಈ ಕೆಲಸಕ್ಕಾಗಿ ಅವರ ಸ್ನೇಹಿತರು ಜೈಲು ಪಾಲಾಗಿದ್ದರು. 6 ತಿಂಗಳ ಕಾಲ ಸೆರೆವಾಸ ಅನುಭವಿಸಬೇಕಿತ್ತು. ಆದರೆ ಗೋಪಾಲರಾವ್ ಹಿರಿಯಡ್ಕ ಇವರು ಜೈಲಿಗೆ ಹೋಗಲಿಲ್ಲ. ಅಕಸ್ಮಾತ್ ಜೈಲಿಗೆ ಹೋಗಿದ್ದರೆ ಅದರ ಅನುಭವವೇ ಬೇರೆಯಾಗುತ್ತಿತ್ತು ಎಂದು ಅವರು ಹೇಳುತ್ತಾರೆ. ಗೋಪಾಲರಾವ್ ಹಿರಿಯಡ್ಕ ಇವರು ಮೀನಾಕ್ಷಿ ಎಂಬುವರನ್ನು ಮದುವೆಯಾದರು. ಈ ದಂಪತಿಗಳಿಗೆ ರಾಮಮೂರ್ತಿ ಮತ್ತು ಅಮ್ಮಣಿ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಸ್ವಾತಂತ್ರ್ಯ ಘೋಷಣೆಯಾದ ರಾತ್ರಿ ಅವರ ಊರಿನಲ್ಲಿ ಹಬ್ಬದ ವಾತಾವರಣವಿತ್ತು. ಅವರ ಸ್ನೇಹಿತರೆಲ್ಲರೂ ಸೇರಿ ರಸ್ತೆಯ ಮಧ್ಯೆ ಎಲ್ಲ ಘೋಷಣೆಯನ್ನು ಕೂಗುತ್ತಾ ನಡೆದರು. ಮನುಷ್ಯ ಮನುಷ್ಯನಾಗಿ ಬಾಳಬೇಕು ಎಂಬುದು ಮುಂದಿನ ಪೀಳಿಗೆಗೆ ಅವರ ಸಂದೇಶವಾಗಿತ್ತು. ಜೀವನದಲ್ಲಿ ಆಡಂಬರವನ್ನು ತಪ್ಪಿಸಬೇಕು, ಅದನ್ನು ತಪ್ಪಿಸಿದರೆ ಮಾತ್ರ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು ಎಂದು ಮುಂದಿನ ಪೀಳಿಗೆಗೆ ಅವರು ಸಂದೇಶವನ್ನು ನೀಡುತ್ತಾರೆ. ಇಂತಹ ಮಹಾನ್ ಚೇತನರಿಗೆ ಸಾಕಷ್ಟು ಸನ್ಮಾನ ಪುರಸ್ಕಾರಗಳು ನಡೆದಿವೆ. 1972ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೂ ರಾಜ್ಯ ಸಂಗೀತ ಅಕಾಡೆಮಿ ಮತ್ತು ಯಕ್ಷಗಾನ ಕಲಾ ತಪಸ್ವಿನಿ ಎಂಬ ಪ್ರಶಸ್ತಿಗಳು ಸ್ಮರಣೀಯವಾಗಿದೆ. ಜನಪದ ಸಂಗೀತಗಾರ, ಮದ್ದಳೆ ಮಾಂತ್ರಿಕ, ಸಾಂಪ್ರದಾಯಿಕ ವೈದ್ಯ, ಸ್ವಾತಂತ್ರ್ಯ ಹೋರಾಟಗಾರರಾದ ಗೋಪಾಲರಾವ್ ಹಿರಿಯಡ್ಕ ಇವರು 17ನೇ ಅಕ್ಟೋಬರ್ ಶನಿವಾರ ತಮ್ಮ ಸ್ವಗೃಹವಾದ ಸೀತಾರಾಮ ನಿಲಯದಲ್ಲಿ ನಿಧನವನ್ನ ಹೊಂದುತ್ತಾರೆ. ಇವರು ನಿಧನವಾದಾಗ ಇವರಿಗೆ 101 ವರ್ಷವಾಗಿತ್ತು. ಇಂತಹ ಮಹಾನ್ ಚೇತನರು ನಮ್ಮನ್ನು ಬಿಟ್ಟು ಹೋಗಿರುವುದು ನಿಜಕ್ಕೂ ವಿಷಾದನೀಯ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು. ತಮ್ಮ ಮಾತಿನ ಮೂಲಕ ಗೋಪಾಲರಾವ್ ಹಿರಿಯಡ್ಕ ಅವರ ನೆನಪನ್ನ ಮತ್ತೊಮ್ಮೆ ಮರುಕಳಿಸಿದ ಚೈತ್ರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಮ್ಮೆಂಬಳ ಬಾಳಪ್ಪ ಇವರು ಕೂಡ ದಕ್ಷಿಣ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ನಿಷ್ಠಾವಂತ ಸ್ವಾತಂತ್ರ್ಯ ಹೋರಾಟಗಾರರು, ಅನ್ಯಾಯದ ವಿರುದ್ಧ ಹೋರಾಡಿದವರು, ಬ್ರಿಟಿಷ್ ಮತ್ತು ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ನಡೆಸಿದವರು. ಇದೀಗ ಇವರ ನೆನಪನ್ನ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಮರುಕಳಿಸಲಿದ್ದಾರೆ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್ ಇಲ್ಲಿನ ವಿದ್ಯಾರ್ಥಿನಿ ಸನ್ನಿಧಿ. ನಮಸ್ಕಾರ, ನಾನು ಸನ್ನಿಧಿ. ನಾ ಕ್ರೈಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ 8ನೇ ತರಗತಿಯ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾ ಇಂದು ಸತ್ಯ, ಸರಳತೆ, ಪ್ರಾಮಾಣಿಕತೆ ಇವೆಲ್ಲರ ಪರ್ಯಾಯದಂತಿದ್ದ ಸ್ವತಂತ್ರ ಹೋರಾಟಗಾರರಾದ ಅಮ್ಮೆಂಬಳ ಬಾಳಪ್ಪರವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅಮ್ಮೆಂಬಳ ಬಾಳಪ್ಪರವರು ದಕ್ಷಿಣ ಕನ್ನಡದ ಬಂಟವಾಳ ತಾಲೂಕಿನಲ್ಲಿ 1922 ಫೆಬ್ರವರಿ 23ರಂದು ಜನಿಸಿದರು. ಇವರ ತಂದೆ ತನಿಯೇ ಅವರು ಇವರ ಬಾಲ್ಯದಲ್ಲಿಯೇ ನಿಧನರಾದರು. ಆದ್ದರಿಂದ ಇವರು ಮತ್ತು ಇವರ ತಾಯಿ ಬೇರೆ ಗ್ರಾಮಕ್ಕೆ ಸ್ಥಳಾಂತರಗೊಂಡರು. ಕುಂಬಾರರ ಕುಟುಂಬದಲ್ಲಿ ಜನಿಸಿದ ಬಾಳಪ್ಪರವರಿಗೆ 1ನೇ ತರಗತಿ ಕೇವಲ 6 ತಿಂಗಳು ತರಗತಿಗೆ ಹಾಜರಾಗಿ ಓದದಂತೆ ತಡೆದು ಮಂಗಳೂರಿನಲ್ಲಿದ್ದ ಚಿಕ್ಕಪ್ಪನ ಮನೆಗೆ ತೆರಳಿದರು. 20ನೇ ವಯಸ್ಸಿನಲ್ಲಿ ಇವರು ಮಹಾತ್ಮ ಗಾಂಧೀಜಿಯವರಿಂದ ಸ್ಫೂರ್ತಿ ಪಡೆದರು ಮತ್ತು 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಸ್ವತಂತ್ರ ಭಾರತ ಹೋರಾಟಕ್ಕೆ ಧುಮುಕಿದರು. ಇವರು
ಕಚ್ಚಾ ಬಾಂಬನ್ನು ತಯಾರಿಸಿ ಮತ್ತು ಅದರಿಂದ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣ ಕಚೇರಿಯನ್ನು ಸುಟ್ಟು ಹಾಕಿದರು. ನಂತರ ಇವರನ್ನು ವೆಲ್ಲೂರ್ ಸೆಂಟ್ರಲ್ ಜೈಲ್ನಲ್ಲಿ ಬಂಧಿಸಲಾಯಿತು. ಅಲ್ಲಿ ಇವರು ಪಿ ವಿ ನರಸಿಂಹರಾವರೊಂದಿಗೆ ವಾರ್ಡನ್ನು ಹಂಚಿಕೊಂಡರು ಮತ್ತು ಅವರಿಂದ ಹಿಂದಿಯನ್ನು ಮಾತನಾಡಲು ಮತ್ತು ಬರೆಯಲು ಕಲಿತರು. 1947 ಆಗಸ್ಟ್ 15 ಮಂಗಳೂರಿನಲ್ಲಿದ್ದ ಸುಲ್ತಾನ್ ಬತ್ತೇರಿ ವಾಚ್ ಟವರ್ನಲ್ಲಿ ಬಾಳಪ್ಪರವರು ತ್ರಿವರ್ಣ ಧ್ವಜಾರೋಹಣ ಮಾಡಿದರು. 1975 1977 ತನಕ ಇವರು ಶಿಕ್ಷಕರಾಗಿ ಕೆಲಸ ಮಾಡಿದರು. 2014 ಮೇ 15 ಇವರು ನಿಧನರಾದರು. ಆದರೆ ಇಂದಿಗೂ ಭಾರತೀಯರ ಮನದಲ್ಲಿ ಅಜರಾಮರರಾಗಿದ್ದಾರೆ. ಜೈ ಹಿಂದ್. ವೀಕ್ಷಕರೇ, ಅಮ್ಮೆಂಬಳ ಬಾಳಪ್ಪ ಇವರ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್ ಇಲ್ಲಿನ ವಿದ್ಯಾರ್ಥಿನಿ ಸನ್ನಿಧಿಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆ ಅಂದಾಗ ನಮಗೆ ನೆನಪಾಗುವುದು ಸ್ವಾತಂತ್ರ್ಯ ಹೋರಾಟಗಾರರು. ಅದರಲ್ಲಿ ಮುಖ್ಯವಾಗಿ ನಾವು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತನಾಡಲೇಬೇಕು. ಕರಾವಳಿ ಕರ್ನಾಟಕದಲ್ಲಿಯೂ ಕೂಡ ವೀರ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದವರು. ಅಂಥವರಲ್ಲಿ ಒಬ್ಬರು ರಾಣಿ ಅಬ್ಬಕ್ಕ. ವೀರ ವನಿತೆ, ಚಲಗಾತಿ ಮಹಿಳೆ ರಾಣಿ ಅಬ್ಬಕ್ಕನ ಪಾತ್ರದಲ್ಲಿ ಇದೀಗ ನಿಮ್ಮ ಮುಂದೆ ಬರಲಿದ್ದಾರೆ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಇಲ್ಲಿನ ವಿದ್ಯಾರ್ಥಿನಿ ಪೂರ್ವಿ ಕೋಟ್ಯಾನ್. ಕನ್ನಡ ನಾಡಿನ ನನ್ನ ಎಲ್ಲ ಸ್ನೇಹಿತರೇ, ನಿಮಗೆ ನನ್ನ ಪರಿಚಯವಾಯಿತೇ? ನಾನು ಬಹಳ ಹಿಂದೆ, ಅಂದರೆ ಸುಮಾರು 15ನೇ ಶತಮಾನದಲ್ಲಿ ಪರಕೀಯರ ದಾಳಿಯ ವಿರುದ್ಧ ಗಂಡದೆಯಿಂದ ಹೋರಾಡಿದ ವೀರ ಮಹಿಳೆ ರಾಣಿ ಅಬ್ಬಕ್ಕ. ರಾಣಿ ಅಬ್ಬಕ್ಕ ರಣಗಚ್ಚೆ ಹಾಕಿ ಖಡ್ಗ ಜಳಪಿಸಿದರೆ ಕಡಲಿಗೆ ಕಡಲೆ ಹುಚ್ಚೆದ್ದು ಅಬ್ಬರಿಸುತ್ತಿತ್ತು. ಪೋರ್ಚುಗೀಸರಂತಹ ಪೋರ್ಚುಗೀಸರ ಎದೆಯೇ ಕಂಪಿಸುತ್ತಿತ್ತು. ಬನ್ನಿ ಕೇಳಿ ನನ್ನ ಸ್ವಾಭಿಮಾನದ ಕಥೆಯ, ತುಳುವರ ವೀರ ಪರಂಪರೆ ಕಥೆಯ. ನಾನು ಹುಟ್ಟಿದ್ದು ಕ್ರಿಸ್ತ ಶಕ 1525. ಬಾಲ್ಯದಲ್ಲಿಯೇ ತಂದೆ ತಾಯಿಯರನ್ನು ಕಳೆದುಕೊಂಡ ನಾನು ಉಳ್ಳಾಲದ ಕಡಲು ತಡೆಯಲ್ಲಿ ಗಂಡು ಮಗಳಾಗಿ ಬೆಳೆದೆ. ಮುಂದೆ ನನ್ನನ್ನು ಮಂಗಳೂರಿನ ಲಕ್ಷ್ಮಪ್ಪರಸ ಬಂಗರಾಜನ ಜೊತೆ ವಿವಾಹ ಮಾಡಿಕೊಡಲಾಯಿತು. 1544 ನನಗೆ ಉಳ್ಳಾಲದ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಆ ಸಮಯದಲ್ಲಿಯೇ ದೂರದ ಯುರೋಪಿನಿಂದ ಬಂದ ದುಷ್ಟ ಪೋರ್ಚುಗೀಸರು ಮಂಗಳೂರಿನ ಬಂದರ ಪ್ರದೇಶವನ್ನು ನಾಶ ಮಾಡಿದ್ದರು. ಆದರೆ ನಾನು ಕಪ್ಪ ನೀಡಲು ಮುಂದಾಗದೆ 1555 ಪೋರ್ಚುಗೀಸ್ ಸೇನೆಯನ್ನು ಕಡಲ ಮಧ್ಯದಲ್ಲೇ ಸರ್ವನಾಶ ಮಾಡಿದೆ. ನನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳಲು 1558 ಪೋರ್ಚುಗೀಸರ ಸೇನಾಪತಿ ಆಂಟೋನಿಯೋ ಇಡೀ ಉಳ್ಳಾಲದ ಪಟ್ಟಣಕ್ಕೆ ಬೆಂಕಿ ಹಚ್ಚಿದ. ಎಲ್ಲವನ್ನು ಕಳೆದುಕೊಂಡ ನಾನು ಒಂದು ಮಸೀದಿಯಲ್ಲಿ ಆಶ್ರಯವನ್ನು ಪಡೆದೆ. ಅದೇ ದಿನ ರಾತ್ರಿ ಅಳಿದುಳಿದ ಸೈನಿಕರನ್ನು ಸೇರಿಸಿಕೊಂಡು ಪೋರ್ಚುಗೀಸ್ ಸೈನ್ಯದ ಮೇಲೆ ದಾಳಿ ಮಾಡಿದೆ. ಪೋರ್ಚುಗೀಸ್ ನೌಕಾಪಡೆಯ ನಾಯಕ ಮಸ್ಕರೇನಸ್ ಈ ಯುದ್ಧದಲ್ಲಿ ಸಾವನ್ನಪ್ಪಿದ. ಉಳ್ಳಾಲದ ಬಂದರನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾ ಬಂದೆ. 1570 ಪೋರ್ಚುಗೀಸರು ಮತ್ತೆ ಉಳ್ಳಾಲದ ಮೇಲೆ ದಂಡೆತ್ತಿ ಬಂದರು. ಆದರೆ ದುರಂತವೇನೆಂದರೆ ಈ ಬಾರಿ ನನ್ನ ಗಂಡ ಲಕ್ಷ್ಮಪ್ಪರಸ ಮತ್ತು ಮಂಗಳೂರಿನ ಕಾಮರಾಯ ವೈರಿಗಳ ಜೊತೆ ಕೈಗೊಡಿಸಿ ನನ್ನ ವಿರುದ್ಧವೇ ಮಸರತ್ತು ನಡೆಸಿದರು. ಆದರೆ ನಾನು ಕೊನೆ ಉಸಿರಿರುವ ತನಕ ರಣಚಂಡಿಯಾಗಿ ವೈರಿಗಳನ್ನು ಸದೆಬಡಿದೆ. ನನ್ನನ್ನು ಜೀವಂತವಾಗಿ ಬಂಧಿಸಬೇಕೆಂಬ ಪೋರ್ಚುಗೀಸರ ದುರಾಸೆ ಕೊನೆಗೂ ಕೈಗೂಡಲೇ ಇಲ್ಲ. ತುಳುನಾಡಿನ ಸ್ವಾಭಿಮಾನ ರಕ್ಷಣೆಗಾಗಿ ನಾನು ನನ್ನ ಜೀವವನ್ನೇ ಪಣಕ್ಕಿಟ್ಟು ಹೋರಾಡಿದೆ. ನನ್ನಂಥ ದೇಶಾಭಿಮಾನಗಳ ಕನಸಿನ ಫಲವಾಗಿ, ತ್ಯಾಗ ಬಲಿದಾನಗಳ ವರವಾಗಿ ಇಂದು ಭಾರತಾಂಬೆ ಸ್ವತಂತ್ರರಾಗಿದ್ದಾಳೆ. ಚಿರಂತನವಾಗಿರಲಿ ಕನ್ನಡಿಗರ ಸ್ವಾಭಿಮಾನ, ಅಮರವಾಗಲಿ ಭಾರತಾಂಬೆಯ ಸ್ವಾತಂತ್ರ್ಯ. ರಾಣಿ ಅಬ್ಬಕ್ಕನ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ಮಾತನಾಡಿದ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ ಇಲ್ಲಿನ ವಿದ್ಯಾರ್ಥಿನಿ ಪೂರ್ವಿ ಕೋಟಾನ್ಗೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಾವು ಕರಾವಳಿ ಕರ್ನಾಟಕದ ವೀರ ಹೋರಾಟಗಾರರ ನೆನಪನ್ನ ಮಾಡಿಕೊಂಡೆವು.
ಇನ್ನು ಕೊನೆಯದಾಗಿ ನಾವು ಮಾತನಾಡುವುದಾದರೆ ಬಂಟಕಲ್ ಲಕ್ಷ್ಮೀನಾರಾಯಣ ಶರ್ಮಾ ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಇವರ ಹೆಸರು ಕೂಡ ಇಂದಿಗೂ ಅಜರಾಮರ. ಇವರ ನೆನಪನ್ನ ಸದಾ ನಾವು ಮಾಡಿಕೊಳ್ಳುತ್ತಿದ್ದೇವೆ. ಸೊ ಇದೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಬರಲಿದ್ದಾರೆ ಎಸ್ಎಂಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಇಲ್ಲಿನ ವಿದ್ಯಾರ್ಥಿನಿ ಹರ್ಷಿತಾ. ಉಸಿರಿರುವ ತನಕ ಭಾರತೀಯನೆಂದು ಬೀಗು, ಕೊನೆಯುಸಿರನ್ನೆಳೆಯುವಾಗಲೂ ಒಂದೇ ಮಾತರಂ ಎಂದು ಕೂಗು. ಎಲ್ಲರಿಗೂ ನಮಸ್ಕಾರ. ಎಲ್ಲ ದೇಶ ಪ್ರೇಮಿಗಳಿಗೂ ನನ್ನ ನಮನಗಳು. ಮೊದಲನೆಯದಾಗಿ ಎಲ್ಲರಿಗೂ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಹೌದು, ನಾವೆಲ್ಲರೂ ಇಂದು ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಪ್ರಜೆಗಳಾಗಿ ಜೀವನ ನಡೆಸುತ್ತಿದ್ದೇವೆ. ಸ್ವಾತಂತ್ರ್ಯ ನಮ್ಮೆಲ್ಲರ ಜೀವನದಲ್ಲಿ ನಮ್ಮ ಹುಟ್ಟಿನಿಂದಲೇ ನಮ್ಮ ಕೈ ಸರಿಯಾಗಿದೆ. ಆದರೆ ಇಂದಿನ ಈ ಸ್ವಾತಂತ್ರ್ಯ ನಮ್ಮದಾಗಲು ಹಿಂದೆ ಕೋಟ್ಯಂತರ ಜೀವ ಜೀವನಗಳು ಹಿಂಸೆಗೊಳಗಾಗಿದೆ. ಲಕ್ಷಾಂತರ ಜನರು ಜೈಲು ಪಾಲಾಗಿದ್ದಾರೆ, ಹತ್ಯೆಗೊಳಗಾಗಿದ್ದಾರೆ. ಹೌದು, ಅವರೇ ನಮ್ಮ ಭಾರತದ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಅಂದಿನ ಆ ನೋವಿನ ಗರ್ಜನೆ ನಮಗಿಂದು ಶಾಂತಿಯ ಬುನಾದಿಯಾಗಿದೆ. ಅಂತಹ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿಕೊಳ್ಳಲು ನಾನಿಂದು ಹೆಮ್ಮೆ ಪಡುತ್ತೇನೆ. ಅಂಥದ್ದೇ ಒಬ್ಬ ವೀರ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ ಮಾತನಾಡಲು ನಾನಿಂದು ನಿಮ್ಮ ಮುಂದಿದ್ದೇನೆ. ಉಡುಪಿಯಲ್ಲಿ ಜನಿಸಿದ ನಾನು ಅವರ ಬಗ್ಗೆ ಮಾತನಾಡಲು ಮತ್ತಷ್ಟು ಹೆಮ್ಮೆ ಪಡುತ್ತೇನೆ. ಅವರು ಮೂಲತಃ ಉಡುಪಿಯವರಾಗಿದ್ದು ಅವರು ಹುಟ್ಟಿದ ನಾಡಲ್ಲಿ ನಾನು ಹುಟ್ಟಿದ್ದೇನೆ. ಈ ಪುಣ್ಯ ಭೂಮಿಯಲ್ಲಿ ನಾನು ಓಡಾಡುತ್ತಿದ್ದೇನೆ ಎಂದು ಹೇಳಲು ಅತ್ಯಂತ ಖುಷಿ ಪಡುತ್ತೇನೆ. ಹೌದು, ನಾನಿಂದು ಮಾತನಾಡುತ್ತಿರುವುದು ಬಂಟಕಲ್ಲು ಲಕ್ಷ್ಮೀನಾರಾಯಣ ಶರ್ಮಾರವರ ಜೀವನಗಾಥೆ. ಇವರು ಕಟಪಾಡಿಯ ಕೋಟೆ ಗ್ರಾಮದ ಅಂಬಾಡಿಯಲ್ಲಿ ಏಪ್ರಿಲ್ 12, 1919 ಗುರುರಾಜ್ ತಂತ್ರಿ ಮತ್ತು ಭಾಗೀರಥಿ ದಂಪತಿಗಳ ಮೂರನೇ ಮಗನಾಗಿ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಭಾರತದ ಸ್ವಾತಂತ್ರ್ಯದ ಕಡೆ ಗಮನ ಹರಿಸಿದ ಇವರು ಮುಂದೆ ಹಲವಾರು ವಿಷಯಗಳಿಂದ ಪ್ರೇರಿತರಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಹೊರಹೊಮ್ಮಿದರು. ಸಂಪ್ರದಾಯಸ್ಥರ ಕುಟುಂಬದಲ್ಲಿ ಜನಿಸಿದ ಶರ್ಮಾರವರು 2ನೇ ತರಗತಿಯವರೆಗೆ ತಮ್ಮ ಸ್ಥಳೀಯ ಶಾಲೆಯಲ್ಲಿ ಕಲಿತರು. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಂಸ್ಕೃತ ಮಹಾವಿದ್ಯಾಶಾಲೆಯಲ್ಲಿ ಸಂಸ್ಕೃತ ಅಧ್ಯಯನಕ್ಕಾಗಿ ಸೇರಿದರು. ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದ ಶರ್ಮಾರವರು ದಾರಿಯಲ್ಲಿ ಸಾಗುತ್ತಾ ಸ್ವಾತಂತ್ರ್ಯ ಚಳುವಳಿಗಳು, ಜಾಥಾಗಳು, ಆರ್ಯ ಸಮಾಜ ಕಾರ್ಯಕ್ರಮಗಳು ಮತ್ತು ಕ್ರೈಸ್ತ ಮಿಷನರಿ ಚಟುವಟಿಕೆಗಳನ್ನು ಗಮನಿಸಿದರು. ಹಾಗೆ ಹತ್ತಿರದಿಂದ ಪರಿಶೀಲಿಸಿದರು. ಸ್ವಾಮಿ ವಿವೇಕಾನಂದ ಶಿವಾಜಿರವರಂಥ ವೀರರ ಜೀವನ ಚರಿತ್ರೆಯನ್ನು ಪೇಜಾವರ ಮಠದಲ್ಲಿದ್ದ ಗ್ರಂಥ ಭಂಡಾರದಿಂದ ತಿಳಿದುಕೊಂಡ ಇವರು ಮತ್ತಷ್ಟು ಪ್ರೇರಿತರಾದರು. ಇವೆಲ್ಲವನ್ನು ತಿಳಿದುಕೊಂಡ ಶರ್ಮಾರವರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಬೇಕೆಂಬ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ಆದರೆ ಇವರ ಅದರ ಕುರಿತಾಗಿನ ಕಿಚ್ಚು ಮತ್ತಷ್ಟು ಹೆಚ್ಚಾದದ್ದು 1934. ಮಾತೆ ಮುತ್ತು ಮಾತೆ ಮೃತ್ಯು ಎನ್ನುತ್ತಾರೆ. ಮಾತಿಗೆ ಒಬ್ಬನನ್ನು ಉದ್ಧರಿಸುವ ಶಕ್ತಿಯೂ ಇದೆ, ಅವನನ್ನು ನೆಲಸಮ ಮಾಡಲು ತಿಳಿದಿದೆ. ಅಂತೆಯೇ ಗಾಂಧೀಜಿಯವರ ಅಂದಿನ ಆ ಮಾತು ಮತ್ತು ಗಾಂಧೀಜಿಯವರೊಂದಿಗಿನ ಭೇಟಿ ಅವರೊಳಗಿನ ಸ್ವಾತಂತ್ರ್ಯ ಹೋರಾಟಗಾರನನ್ನು ಬಡಿದೆಚ್ಚರಿಸಿತು. ಉತ್ಸಾಹವೆಂಬುದು ಕಲ್ಲಿದ್ದಲ ಒಳಗೆ ಕುದಿಯುತ್ತಿರುವ ಕಾವಾಗಬೇಕೇ ವಿನಃ ಹುಲ್ಲಿಗೆ ಹತ್ತಿದ ಬೆಂಕಿಯಾಗಬಾರದು ಎಂಬಂತೆ ಇದಾದ ನಂತರ ಶರ್ಮಾರವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ತದನಂತರ ತಾನೇ ದುಡಿದು ಬದುಕುವ ಸಲುವಾಗಿ ತಮ್ಮ ಮನೆಯನ್ನು ಬಿಟ್ಟು ಬೆಂಗಳೂರಿಗೆ ತೆರಳಿದರು. ಅಲ್ಲಿ ಭಿಕ್ಷಾನ್ನವೇ ಅನ್ನ, ದೇವಸ್ಥಾನವೇ ಆಶ್ರಯವಾಗುತ್ತದೆ. ನಂತರ ನ್ಯಾಷನಲ್ ಕಾಲೇಜಿನಲ್ಲಿ ಹಿಂದಿಯನ್ನು ಕಲಿತರು. ಈ ವೇಳೆ 840 ಅಡಿ ನೂಲನ್ನು ಎಳೆಯುವ ಮೂಲಕ ಕಾಂಗ್ರೆಸ್ನಲ್ಲಿ ಸದಸ್ಯತ್ವವನ್ನು ಪಡೆದರು. ನಂತರ ಹಿಂದಿಯಲ್ಲಿ ವಿಶಾರದ ಪದವಿಯನ್ನು ಪಡೆದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಜೈಲು ಪಾಲಾದರು. 9 ತಿಂಗಳ ಕೇಂದ್ರ ಕಾರಾಗೃಹ ಜೈಲುವಾಸವನ್ನು ಅನುಭವಿಸಿದರು. ಆದರೆ ಕೈ ಚೆಲ್ಲುವುದು ನಮ್ಮ ದೊಡ್ಡ ದೌರ್ಬಲ್ಯ. ಯಶಸ್ಸಿಗೆ ಖಚಿತ ಮಾರ್ಗವೆಂದರೆ ಮತ್ತೆ ಮತ್ತೆ ಪ್ರಯತ್ನಿಸುವುದು ಎಂದು ಇಟ್ಟ ಹೆಜ್ಜೆಯನ್ನು ಹಿಂದಿಕ್ಕದೆ ಮುನ್ನುಗ್ಗಿದರು. ನಂತರ 1942 ಗಾಂಧೀಜಿಯವರು ಪ್ರಾರಂಭಿಸಿದ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಂಡರು. ನಂತರ ತಿರಂಗ ಯಾತ್ರೆಯಲ್ಲಿಯೂ ಭಾಗವಹಿಸಿದರು. ಈ ಕಾರಣದಿಂದಾಗಿ ಮತ್ತೆ 1 ತಿಂಗಳ ಜೈಲುವಾಸವನ್ನು ಅನುಭವಿಸಬೇಕಾಗುತ್ತದೆ. ನಂತರ ಕ್ವಿಟ್ ಇಂಡಿಯಾ ಚಳುವಳಿಯಿಂದಾಗಿ ಜೈಲು ಪಾಲಾದ ಗಾಂಧೀಜಿಯವರನ್ನು ಬಿಡುಗಡೆಗೊಳಿಸುವ ಸಲುವಾಗಿ ಗಾಂಧಿವಾದಿಯಾದ ಶರ್ಮಾರವರು ಅವರ ತಂಡದೊಂದಿಗೆ 8-10 ತಿಂಗಳು ಹೋರಾಡಿದರು. ಹೀಗೆ ಇಷ್ಟೆಲ್ಲ ಚಳುವಳಿಗಳಲ್ಲಿ ಭಾಗವಹಿಸಿದ ಶರ್ಮಾರವರು ಹಾಗೆ ಅವರಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮ ಮತ್ತು ತ್ಯಾಗ ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ ಪ್ರತಿಯೊಬ್ಬ ಭಾರತೀಯನ ಮನೆ ಮನಗಳಲ್ಲಿ ಸ್ವಾತಂತ್ರ್ಯದ ಗೆಲುವನ್ನು ಸಾರುತ್ತಿತ್ತು. ಹೀಗೆ ಭಾರತದಾಸತ್ವದಿಂದ ಮುಕ್ತವಾಯಿತು.
ನಂತರ 1956 ಭೂದಾನ ಚಳುವಳಿಯಲ್ಲಿಯೂ ಪಾಲ್ಗೊಂಡರು. ಆದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತೆ ಅದರಿಂದ ಪಡೆದ ಭೂಮಿಯನ್ನು ಬಡ ಜನರಿಗೆ ಹಂಚಿದರು. ಮುಂದೆ ಅವರ ಊರಿನಲ್ಲಿ ಹಿಂದಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಾ ಅವರ ಮುಂದಿನ ಜೀವನವನ್ನು ನಡೆಸಿದರು. ಇಂತಹ ಒಬ್ಬ ಮಹಾನ್ ವೀರ ಅಕ್ಟೋಬರ್ 22, 2015 ಅನಾರೋಗ್ಯವಶವಾಗಿ ನಮ್ಮೆಲ್ಲರನ್ನು ಅಗಲಿದರು. ಇದು ಲಕ್ಷ್ಮೀನಾರಾಯಣ ಶರ್ಮಾರವರ ಜೀವನಗಾಥೆ. ಇವರಂತೆ ಮರೆಯಲ್ಲಿ ಮರೆದವರು ಹಲವಾರು ಜನರಿದ್ದಾರೆ. ಅವರೆಲ್ಲರಿಂದಾಗಿ ಭಾರತ ಇಂದು ಸ್ವತಂತ್ರ ದೇಶವಾಗಿದೆ. ಪೂರ್ಣ ಪ್ರಯತ್ನವೇ ಪರಿಪೂರ್ಣ ಗೆಲುವು ಎನ್ನುವುದನ್ನು ಇವರು ಸಾಧಿಸಿ ತೋರಿಸಿದ್ದಾರೆ. ಕೊನೆಗೆ ದೇಶ ತನಗೇನು ಮಾಡಿದೆ ಎನ್ನುವುದಕ್ಕಿಂತ ನಾನು ದೇಶಕ್ಕೇನು ಮಾಡಬೇಕು ಎನ್ನುವುದರ ಕುರಿತು ಯೋಚಿಸೋಣ ಎಂದು ಹೇಳುತ್ತಾ ಅಮರರಾದ ವೀರರಿಗೆ ನಮನಗಳನ್ನು ಸಲ್ಲಿಸೋಣ. ಧನ್ಯವಾದಗಳು. ವೀಕ್ಷಕರೇ, ಬಂಟಕಲ್ ಲಕ್ಷ್ಮೀನಾರಾಯಣ ಶರ್ಮಾ ಇವರ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ ಎಸ್ಎಂಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರ ಇಲ್ಲಿನ ವಿದ್ಯಾರ್ಥಿನಿ ಹರ್ಷಿತಾಳಿಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದಲ್ಲಿರುವ ನಾವು ಕರಾವಳಿ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವರ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದರು. ಒಮ್ಮೆಲೆ ಅವರ ನೆನಪುಗಳು ನಮ್ಮ ಕಣ್ಣ ಮುಂದೆ ಹಾದುಹೋಯಿತು. ನಿಜವಾಗಲೂ ಇವರ ಸಾಹಸಗತೆಗಳು, ಜೀವನಗಾಥೆ ನಮಗೆ ಮಾದರಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿಮಗೂ ಕೂಡ ಈ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೊಮ್ಮೆ ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.